ನಮಸ್ಕಾರ. ಇವತ್ತು ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಇವತ್ತು ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿದೆ, ಶಿರಾ ಕ್ಷೇತ್ರಕ್ಕೆ ಹಾಗೆಯೇ ಆರ್ಆರ್ ನಗರ ಕ್ಷೇತ್ರಕ್ಕೆ. ಒಂದು ಕಡೆ ಶಿರಾ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಮಾಡಲಾಗಿದೆ, 82%, ಆದರೆ ಮತ್ತೊಂದು ಕಡೆ ಆರ್ಆರ್ ನಗರದಲ್ಲಿ ಇವತ್ತು ಕಡಿಮೆ ಪರ್ಸೆಂಟ್ ಮತದಾನ ಕೂಡ ಆಗಿದೆ, 45%. ಹಾಗಾದ್ರೆ ಇವತ್ತು ಏನೇನಾಯಿತು ಬೆಳಗಿನಿಂದ ಎಲ್ಲ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದ ಎರಡು ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಅಂತ್ಯವಾಗಿದೆ. ನಿರೀಕ್ಷೆಯಂತೆ ಆರ್ಆರ್ ನಗರದಲ್ಲಿ ಅತಿ ಕಡಿಮೆ ಹಾಗೂ ಶಿರಾದಲ್ಲಿ ಹೆಚ್ಚು ಮತದಾನವಾಗಿದೆ. ಕೊರೋನಾ ಮುಂಜಾಗ್ರತೆಯೊಂದಿಗೆ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಎರಡೂ ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ ನಡೆದಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಆರ್ಆರ್ ನಗರದಲ್ಲಿ ಶೇಕಡ 45.24% ಮತದಾನ ಆದರೆ ಶಿರಾದಲ್ಲಿ ಶೇಕಡ 82.31% ಮತದಾನವಾಗಿದೆ. ನವೆಂಬರ್ 10ರಂದು ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದೆ. ಇನ್ನು ಎರಡು ಉಪಚುನಾವಣೆ ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬನಶಂಕರಿ ದೇವಿ ಮೊರೆ ಹೋಗಿದ್ದಾರೆ. ಆರ್ಆರ್ ನಗರ ಮತದಾನ ಮುಗಿದ ಬೆನ್ನಲ್ಲೇ ಡಿಕೆಶಿ ಬೈ ಎಲೆಕ್ಷನ್ ಗೆಲುವಿಗಾಗಿ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಮತ ಚಲಾಯಿಸಿದ್ದಾರೆ. ಬೆಳಗ್ಗೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟ ಬಳಿಕ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ನಂತರ ತಂದೆ ಹನುಮಂತರಾಯಪ್ಪ ಜೊತೆಗೆ ಬಂದು ಮತದಾನ ಮಾಡಿದರು. ಈ ವೇಳೆ ಮಾತನಾಡಿದ ಕುಸುಮಾ, 100ಕ್ಕೆ 100ರಷ್ಟು ನಾನು ಗೆಲ್ಲುವ ವಿಶ್ವಾಸದಲ್ಲಿದ್ದೇನೆ, ನೊಂದವರ ಪರ ಅಭಿವೃದ್ಧಿ ಪರ ಕೆಲಸ ಮಾಡೋರಿಗೆ ಜನ ಮತ ಹಾಕ್ತಾರೆ ಅನ್ನುವ ವಿಶ್ವಾಸ ಇದೆಯೇ ಅಂತ ಹೇಳಿದರು. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ತಂದೆ ಹನುಮಂತರಾಯಪ್ಪ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ತನ್ನ ಸೋಲಿನ ಭಯದಿಂದ ಹಲವಾರು ಕಡೆ ಅಕ್ರಮಗಳನ್ನು ಮಾಡಿದ್ದಾರೆ. ಕೊಟ್ಟಿಗೆಪಾಳ್ಯ ವಾರ್ಡ್ನ ಮಾಲಗಾಳದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯ ಜಿ ಮೋಹನ್ ಕುಮಾರ್ ಬಾಮೈದ ಹಾಗೂ ಅವರ ಸೋದರ ಓಪನ್ ಆಗಿ ಹಣ ಹಂಚಿಕೆ ಮಾಡುತ್ತಿದ್ದಾರೆ. ಒಂದು ಓಟ್ಗೆ 2,000 ರೂಪಾಯಿ ಹಂಚಿಕೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ನಟಿಯರು ಮತದಾನ ಮಾಡಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಐಡಿಯಲ್ ಹೋಮ್ಸ್ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ಮತದಾನ ಮಾಡಿದರೆ ನಟ ಅವಿನಾಶ್, ನಟಿ ಕಾರುಣ್ಯರಾಮ್ ತಾಯಿ ಹಾಗೂ ತಂಗಿ ಜೊತೆಗೆ ಬಂದು ಬಿಇಟಿ ಕಾನ್ವೆಂಟ್ನಲ್ಲಿ ಮತದಾನ ಮಾಡಿದ್ರು. ನಟಿ ಅಮೂಲ್ಯ ಕುಟುಂಬ ಸಮೇತರಾಗಿ ಬಂದು ಶ್ರೀಗಂಧದ ಕಾವಲು ಸಮೀಪದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ವೋಟಿಂಗ್ ಮಾಡಿದ್ರು. ನಟ ದಿಗಂತ್ ಬಿಇಟಿ ಕಾನ್ವೆಂಟ್ ಶಾಲೆಯಲ್ಲಿ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ನಿರ್ದೇಶಕ ಎಸ್ ನಾರಾಯಣ್ ಕುಟುಂಬ ಸಮೇತರಾಗಿ ಬಂದು ಸೆಂಟ್ ಜೋಸೆಫಿನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮತ ಚಲಾಯಿಸಿದ್ರು. ಲವ್ಲಿ ಸ್ಟಾರ್ ಪ್ರೇಮ್ ಕುಟುಂಬ ಸಮೇತರಾಗಿ ನಾಗರಬಾವಿಯ ರೇಣುಕಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ತನ್ನ ಹಕ್ಕು ಚಲಾಯಿಸಿದ್ರು. ಇನ್ನು ಕಿರುತೆರೆ ಹಾಸ್ಯನಟ ಪಿ ಡಿ ಸತೀಶ್ ಮೌಂಟ್ ಕಾರ್ಮೆಲ್ ಶಾಲೆಯಲ್ಲಿ ವೋಟ್ ಮಾಡಿದ್ರು. COVID-19 ಎಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಲಾಟ್ ಆಫ್ ಪೀಪಲ್ ಕಮಿಂಗ್ ಅಂಡ್ ವೋಟಿಂಗ್, ತುಂಬ ಖುಷಿ ಇದೆ. ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಚೆನ್ನಾಗಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ವೋಟ್ ಮಾಡಿದ್ದೀವಿ. ಹಾಗಾಗಿ ನೀವು ಸಹ ದಯವಿಟ್ಟು ಬನ್ನಿ, ಯಾವುದೇ ಆತಂಕ ಪಡಬೇಡಿ, ಬಂದು ಧೈರ್ಯವಾಗಿ ವೋಟ್ ಮಾಡಿ. ಅಧಿಕಾರಿಗಳು ಕೂಡ ತುಂಬ ಪ್ರಿಕಾಷನ್ಸನ್ನು ತಗೋತಾ ಇದ್ದಾರೆ, ಎಲ್ಲ ಕಡೆ ಸ್ಯಾನಿಟೈಸು, ಆಮೇಲೆ ನಮ್ಮ ಕೈಗೆಲ್ಲ ಗ್ಲೌಸು ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ಬಹುಶಃ ಎಲ್ಲರೂ ಧೈರ್ಯವಾಗಿ ಬಂದು ವೋಟ್ ಹಾಕ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಡಿಕೆ ರವಿ ತಾಯಿ ಸೊಸೆ ಕುಸುಮಾರನ್ನ ಗೆಲ್ಲಿಸಿ ಎಂಬ ಮನವಿಗೆ ಸಿಟಿ ರವಿ ಚಿಕ್ಕಮಗಳೂರಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅತ್ತೆ ಸೊಸೆ ತಾಯಿ ಮಕ್ಕಳಂತೆ ಚೆನ್ನಾಗಿರಲಿ, ಅತ್ತೆ ಸೊಸೆ ಜಗಳವಾಡಲಿ ಎಂದು ಹೇಳೋದು ಇಲ್ಲ, ಬಯಸೋದು ಇಲ್ಲ ಎಂದಿದ್ದಾರೆ. ಅವರು ಚುನಾವಣೆ ನಂತರವೂ ಜಗಳ ಆಡಬಾರದು, ಇದು ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ, ಮುಖ ನೋಡಲ್ಲ ಅಂತಿದ್ದವರು ನೋಡುವಂತಾಗಿರೋದು ಸಂತೋಷದ ಸಂಗತಿ ಅಂತ ಹೇಳಿದ್ದಾರೆ. ಅವರು ಅತ್ತೆ ಸೊಸೆ ಚೆನ್ನಾಗಿರಲಿ, ಅತ್ತೆ ಸೊಸೆ ಜಗಳ ಆಡಬೇಕು ಅಂತ ನಾವು ಬಯಸೋದಿಲ್ಲ, ಜಗಳ ಆಡಿ ಅಂತ ನಾವು ಹೇಳಿದವರು ಅಲ್ಲ, ಚೆನ್ನಾಗಿರಲಿ. ನಾವು ತಾತ್ವಿಕವಾಗಿ ನಮ್ಮ ಪಕ್ಷ ಗೆಲ್ಲಬೇಕು ಅಂತ ನಾವು ಬಯಸ್ತೀವಿ. ಅತ್ತೆ ಸೊಸೆ ತಾಯಿ ಮಕ್ಕಳು ಇದ್ದಂಗೆ ಇರಬೇಕು ಇರಬೇಕು ಅಂತಲೇ ನಮ್ಮ ಅಪ್ಪ ಆಸೆ. ಅವ್ರು ಜಗಳ ಆಡಬಾರ್ದು, ಚುನಾವಣೆ ನಂತರನೂ ಜಗಳ ಆಡಬಾರ್ದು ನಮ್ಮ ಬಯಕೆ. ನನಗೇನು ಈ ಆ ಥರದ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಅವರು ಮನೆಯೊಳಗೆ ಈಗ ನನ್ನ ಮುಖನೇ ನೋಡಲ್ಲ ಅಂತಿದ್ದವ್ರು ನೋಡೋಂಗಾಗಿದ್ದಾರೆ ಅಂದರೆ ಸಂತೋಷದ ಸಂಗತಿ ಅದು. ಆರ್ಆರ್ ನಗರ ಉಪಚುನಾವಣೆಯಲ್ಲಿ ರಾಜೀವ್ ಗಾಂಧಿ ನಗರ ನಿವಾಸಿ ಮಂಜುನಾಥ್ ತನುವರ ಹೆಸರೇ ಡಿಲೀಟ್ ಆಗಿತ್ತು. ರಾಜೀವ್ ಗಾಂಧಿ ನಗರದ ಹಲವು ಮಂದಿಯ ಹೆಸರುಗಳೇ ಮಾಯ ಆಗಿದ್ವು. ಬೂತ್ ನಂಬರ್ 200, 200A, 214, 214A, 214A, 215A, 215B ಮತದಾರರ ಹೆಸರು ಡಿಲೀಟ್ ಆಗಿದೆ. ಹೆಸರು ಡಿಲೀಟ್ ಆಗಿದ್ದರಿಂದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಲಗ್ಗರೆಯಲ್ಲಿ ಕೆಲ ಮತದಾರರಿಗೆ ಮತಗಟ್ಟೆಯ ಗೊಂದಲ ಸೃಷ್ಟಿಯಾಗಿತ್ತು. ಮತದಾನ ಮಾಡಲು ಬರುವ ಜನರಿಗೆ ಮತ ಹಾಕುವ ಮುನ್ನ ಹ್ಯಾಂಡ್ ಗ್ಲೌಸ್ ಕೊಡಲಾಗ್ತಾ ಇತ್ತು. ಆದರೆ ಹ್ಯಾಂಡ್ ಗ್ಲೌಸ್ ಬಿಚ್ಚಿ ಹಾಕೋದಕ್ಕೆ ಯಾವುದೇ ಡಸ್ಟ್ಬಿನ್ ಇರಲಿಲ್ಲ.
ಚುನಾವಣಾ ಸಿಬ್ಬಂದಿ ನೀಡಿದಂತಹ ಹ್ಯಾಂಡ್ ಗ್ಲೌಸ್ ಅನ್ನ ಜನರು ಬೇಕಾಬಿಟ್ಟಿಯಾಗಿ ಬಿಸಾಕಿದ್ರು. ಬೂತ್ ಮುಂಭಾಗದ ರಸ್ತೆಯಲ್ಲಿಯೇ ಹ್ಯಾಂಡ್ ಗ್ಲೌಸ್ ಅನ್ನ ಬಿಸಾಕಲಾಗಿತ್ತು. ಡಿವೈನ್ ಇಂಗ್ಲಿಷ್ ಸ್ಕೂಲ್ ಬಳಿಯ ಬೂತ್ ಮುಂದೆ ರಸ್ತೆ ಉದ್ದಕ್ಕೂ ಹ್ಯಾಂಡ್ ಗ್ಲೌಸ್ ಬಿದ್ದಿದ್ವು. ಇನ್ನು ಜೆಪಿ ಪಾರ್ಕ್ ಮತದಾನ ಕೇಂದ್ರದಲ್ಲಿ ಮುನಿರತ್ನ ಭಾವಚಿತ್ರ ಇರುವ ವೋಟರ್ ಸ್ಲಿಪ್ ತಂದಿದ್ರು. ಅಭ್ಯರ್ಥಿ ಭಾವಚಿತ್ರ ಉಳ್ಳ ವೋಟರ್ ಸ್ಲಿಪ್ ತರಬಾರದು ಅಂತ ಪೊಲೀಸ್ ಸಿಬ್ಬಂದಿ ಸೂಚಿಸಿದ ಬಳಿಕ ಹರಿದು ಹಾಕಿದ್ರು. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ಆರ್ಆರ್ ನಗರದ ಜ್ಞಾನ ಭಾರತೀಯ 129ನೇ ವಾರ್ಡ್ನಲ್ಲಿ ಮತ ಕೇಳುವ ವಿಚಾರಕ್ಕೆ ಜಗಳ ಶುರುವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಗಳ ಶುರುವಾಯಿತು. ಕಾಂಗ್ರೆಸ್ನ ರವಿ ಹಾಗೂ ಬಿಜೆಪಿಯ ರಾಜಕುಮಾರಿ ನಡುವೆ ಮಾತಿನ ಯುದ್ಧ ಶುರುವಾಗಿತ್ತು. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೈಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತು. ಅಷ್ಟರಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ತಿಳಿಯಾಯಿತು. ಮತ ಕೇಂದ್ರದ ಹೊರಗೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಮಾತಿನ ಜಟಾಪಟಿ ನಡೆಸಿದ್ದು ರಸ್ತೆಯಲ್ಲೇ ನಿಂತು ಕೈ ಕೈ ಮಿಲಾಯಿಸಿದ್ರು. ಮತದಾರರಿಗೆ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಪೀಡಿಸ್ತಾ ಇದ್ರು. ಈ ವೇಳೆ ಕಾರ್ಯಕರ್ತರ ಗಲಾಟೆ ನಡುವೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ರಾಜೀವ್ ಗಾಂಧಿ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ಘಟನೆ ನಡೆದಿದ್ದು ಟ್ರಾಫಿಕ್ ನಿಭಾಯಿಸಲು ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ಪಕ್ಷದ ಶಾಲು ಧರಿಸಿ ಮತಗಟ್ಟೆಗೆ ಎಂಟ್ರಿ ಕೊಟ್ಟಿದ್ರಿಂದ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿರುವ ಘಟನೆ ನಡೆದಿದೆ. ಜೆಪಿ ಪಾರ್ಕ್ನ 17ನೇ ವಾರ್ಡ್ನಲ್ಲಿ ಈ ಘಟನೆಯಾಗಿದೆ. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಗಲಾಟೆ ಶಮನ ಮಾಡಲಾಯಿತು. ಶಿರಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಹಾಗೂ ಜೆಡಿಎಸ್ ಅಭ್ಯರ್ಥಿ ಅಮ್ಮಾಜಮ್ಮ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಆ ಬಳಿಕ ಮಾತಾಡಿದ ಅಮ್ಮಾಜಮ್ಮ, ನಮ್ಮ ಯಜಮಾನರು ಶಿರಾ ತಾಲೂಕಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಜನರ ಯಜಮಾನರ ಬಗ್ಗೆ ಉತ್ತಮ ಭಾವನೆ ಇದೆ. ಹೀಗಾಗಿ ಎಲ್ಲರೂ ಮತ ನೀಡುವ ವಿಶ್ವಾಸ ಇದೆ ಅಂದಿದ್ದಾರೆ. ಟಿಬಿಜೆ ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಶಿರಾ ಮತಗಟ್ಟೆ ಹೊರಗೆ ಕಾಂಗ್ರೆಸ್ ಮುಖಂಡರು ಹಣ ಹಂಚಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಶಿರಾ ಪ್ರಥಮ ದರ್ಜೆ ಕಾಲೇಜು ಬಳಿ ಕಾಂಗ್ರೆಸ್ ಮುಖಂಡರು ಪೊಲೀಸ್ ಅಧಿಕಾರಿಗಳ ಮುಂದೆಯೇ ಹಣ ಹಂಚಿದ್ದಾರೆ ಎನ್ನಲಾಗಿದೆ. ಕೆಲವರಿಗೆ ಹಣ ಹಂಚುತ್ತಾ ಇರುವುದು ಕಂಡು ಬಂತು. ಪೊಲೀಸರು ಈ ಬಗ್ಗೆ ಗಮನ ಹರಿಸಿಯೇ ಇಲ್ಲ. ಮತದಾರರಿಗೆ ಕಾಲೇಜು ಮತಗಟ್ಟೆಯ ಮುಂದೆಯೇ ಹಣ ಹಂಚುತ್ತಾ ಇರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರ್ಆರ್ ನಗರ ಉಪಚುನಾವಣೆ ಹಿನ್ನೆಲೆ ಕೋವಿಡ್ ಪೇಷೆಂಟ್ಗಳಿಗೂ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಕೊರೋನಾ ಸೋಂಕಿತರಿಗೆ ಸಂಜೆ 5-6 ಗಂಟೆವರೆಗೂ ಮತದಾನಕ್ಕೆ ಅವಕಾಶ ನೀಡಲಾಗಿತ್ತು. ಆಸ್ಪತ್ರೆ ಹೋಮ್ ಐಸೋಲೇಷನ್ನಲ್ಲಿದ್ದ ಕೋವಿಡ್ ಸೋಂಕಿತರು ಆಂಬ್ಯುಲೆನ್ಸ್ನಲ್ಲಿ ಬಂದು ತಮ್ಮ ಹಕ್ಕು ಚಲಾಯಿಸಿದರು. ತಮ್ಮ ಏರಿಯಾದ ಮತಗಟ್ಟೆಗಳಲ್ಲಿ ಸೋಂಕಿತರು ವೋಟಿಂಗ್ ಮಾಡಿದ್ರು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಮತಗಟ್ಟೆ ಸಿಬ್ಬಂದಿಗೆ ಪಿಪಿಇ ಕಿಟ್ಗಳನ್ನು ನೀಡಲಾಗಿತ್ತು. ಮತಗಟ್ಟೆ ಕೇಂದ್ರಗಳಿಗೆ ಚುನಾವಣಾಧಿಕಾರಿ ಮಂಜುನಾಥ್ ಪ್ರಸಾದ್, ಚುನಾವಣಾ ಅಧಿಕಾರಿ ಹಾಗೆಯೇ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಹಾಗೆಯೇ ತುಮಕೂರಿನ ಶಿರಾದಲ್ಲೂ ಕೊರೋನಾ ಸೋಂಕಿತರು ಮತದಾನ ಮಾಡಿದ್ರು. ಮುಂಜಾಗ್ರತಾ ಕ್ರಮವಾಗಿ ಮತಗಟ್ಟೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಸೋಂಕಿತರ ಮತದಾನಕ್ಕೆ ಅವಕಾಶವನ್ನ ನೀಡಿದ್ರು. ಮತಕೇಂದ್ರದ ಬಳಿ ಹ್ಯಾಂಡ್ ಗ್ಲೌಸ್ ಚೆಲ್ಲಾಪಿಲಿಯಾಗಿ ಬಿದ್ದಿದ್ರಿಂದ ಕೆಲಕಾಲ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಈ ಘಟನೆ ಬೆಂಗಳೂರಿನ ಜಾಲಹಳ್ಳಿಯ ಸಿದ್ದಾರ್ಥನಗರದಲ್ಲಿ ನಡೆದಿದೆ. ಬಿಬಿಎಂಪಿ ಸಿಬ್ಬಂದಿ ಮತದಾನ ಮಾಡಲು ಜನರಿಗೆ ಹ್ಯಾಂಡ್ ಗ್ಲೌಸ್ ಅನ್ನು ವಿತರಣೆ ಮಾಡಿದ್ರು. ಆದರೆ ಹ್ಯಾಂಡ್ ಗ್ಲೌಸ್ ಬಳಸಿದ ನಂತರ ಅಧಿಕಾರಿಗಳು ವಿಲೇವಾರಿ ಮಾಡಿಲ್ಲ. ಸಿದ್ದಾರ್ಥನಗರದ ಮತಕೇಂದ್ರದ ಬಳಿ ಹ್ಯಾಂಡ್ ಗ್ಲೌಸ್ ಚೆಲ್ಲಾಪಿಲಿಯಾಗಿ ಬಿದ್ದಿದ್ವು. ಹೀಗಾಗಿ ಮತಗಟ್ಟೆ ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿತು. ತುಮಕೂರಿನ ಶಿರಾದಲ್ಲಿ ಮತದಾನ ಮುಗಿದ ಬಳಿಕ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದರು. ಬೈ ಎಲೆಕ್ಷನ್ ಬಿಜೆಪಿಗೆ ದೊಡ್ಡ ಸವಾಲಾಗಿತ್ತು. ಶಿರಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕಮಲ ಅರಳಿಸೋಕೆ ಆಗಿರಲಿಲ್ಲ. ಆದರೆ ಈ ಬಾರಿ ಬಿಜೆಪಿ ಗೆಲ್ಲಲಿದೆ ಅನ್ನುವ ವಿಜಯೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅಲ್ಲದೆ ಬಿಜೆಪಿ ಕನಿಷ್ಠ 25,000 ಮತಗಳ ಅಂತರದಿಂದ ಗೆಲ್ಲತ್ತೆ. ಯುವಕರು, ಮಹಿಳೆಯರು ಮೋದಿ ಹಾಗೂ ಸಿಎಂ ಅಭಿವೃದ್ಧಿಯ ಕೆಲಸಗಳನ್ನು ಮೆಚ್ಚಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಮದಲೂರು ಕೆರೆಗೆ ನೀರು ಬಿಡೋದ್ರ ಬಗ್ಗೆ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಹೇಮಾವತಿಯಿಂದಲೇ ನೀರನ್ನು ತರಲಾಗುವುದು ಅಂತ ಹೇಳಿದರು. ಸ್ವಾತಂತ್ರ್ಯ ಬಂದ ನಂತರ ಭಾರತೀಯ ಜನತಾ ಪಾರ್ಟಿ ಕಮಲ್ದುವೋ ಈ ಶಿರಾ ಕ್ಷೇತ್ರದಲ್ಲಿ ಅರಳಿಸಕ್ಕೆ ಆಗಿರಲಿಲ್ಲ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ತಮ್ಮನ್ನ ತಾವು ವಿಜಯಶಾಲಿಗಳು ಅಂತೇಳಿ ಘೋಷಣೆ ಮಾಡಿಕೊಂಡಿದ್ರು. ಯುವಕರು, ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಅಭಿವೃದ್ಧಿ ಕಾರ್ಯಗಳು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಈ ಒಂದು ಉಪಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇವತ್ತು 85% ಮತದಾನ ಮಾಡೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಬಿಜೆಪಿಗೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಕ್ತಾರ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಇನ್ನು ಮುನಿರತ್ನ ಭ್ರಷ್ಟಾಚಾರಿ ಎಂದು ಹೇಳಿ ಈ ಹಿಂದೆ ಬಿಎಸ್ವೈ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ರು. ಅಲ್ಲದೆ ಮೋದಿಯವರನ್ನ ಕರೆಸಿ ಮುನಿರತ್ನ ಭ್ರಷ್ಟಾಚಾರಿ, ಅವರಿಗೆ ಮತ ಹಾಕಬೇಡಿ ಅಂತ ಹೇಳಿಸಿದ್ರು. ಆದರೆ ಈಗ ಮುನಿರತ್ನ ಒಳ್ಳೆಯ ಮನುಷ್ಯ ಅಂತ ಬಿಜೆಪಿಯವರೇ ಹೇಳ್ತಿದ್ದಾರೆ ಅಂತ ಬೇಳೂರು ಗೋಪಾಲಕೃಷ್ಣ ವ್ಯಂಗ್ಯವಾಡಿದ್ರು. ಹಿಂದೆ ಇದೇ ಮುನಿರತ್ನ ಭ್ರಷ್ಟಾಚಾರಿ ಅಂತ ಯಡಿಯೂರಪ್ಪನವರು
ರಾಜ್ಯಪಾಲರೇ ಕೊಟ್ಟರು ಅವರು ಮಂತ್ರಿಮಂಡಲ. ಮೋದಿಯವರು ಬಂದಾಗ ಹೇಳಿಸಿದ್ರು, ನೀವು ಭ್ರಷ್ಟಾಚಾರ ಮಾಡಿದ್ದವನು ಮುನಿರತ್ನ ಭ್ರಷ್ಟಾಚಾರ ಮಾಡಿದವನು ನೀವು ಓಟ್ ಹಾಕ್ಕೊಡ ಅಂತ ಮೋದಿಯವರು ಸಹ ಹೇಳಿದ್ರು. ಬಂದು ಖುಷ್ಬುನವ್ರು ಕರ್ಮ ಬಂದರು. ಖುಷ್ಬು ತಮಿಳ್ನಾಡಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆನೆ ಲೈಂಗಿಕ ಸಂಪರ್ಕ ಮಾಡ್ಬೋದು ಅಂತ ಹೇಳಿದಂತ ಒಂದು ನೀಚ ಹೆಂಗಿಸೋಳು. ಹಂಗಾರೆ ಇವ್ರಿಗೆ ತತ್ವ ಸಿದ್ಧಾಂತ ಇರ್ಲಿಲ್ವಾ? ಅವ ಆ ಹೆಂಗನ್ನು ಸಹ ಕರ್ಕೊಂಡ್ರು ಇವರು. ಯಾವ ಹಿಂದುತ್ವ ಯಾವ ತತ್ವ ಸಿದ್ಧಾಂತ ಎಲ್ಲ ನಿಮ್ಮ ಮೂಲೆಗೂ ಕರ್ಕೊಳ್ತಾ ಯೋಚನೆ ಮಾಡಿ ನಿಮಗೆಲ್ಲ. ಸ್ಯಾಂಡಲ್ವುಡ್ನ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಪಾಲಾಗಿರುವ ನಟಿಯರಾದ ರಾಗಿಣಿ ದ್ವಿವೇದಿ ಹಾಗೂ ಸಂಜನಾ ಗರ್ಲಾನಿ ಅವರ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ತಿರಸ್ಕರಿಸಿದೆ. ಹೀಗಾಗಿ ರಾಗಿಣಿ ಸಂಜನಾ ಸೇರಿ ಎಲ್ಲ ಆರು ಆರೋಪಿಗಳಿಗೂ ಇನ್ನು ಜೈಲು ಕಾಯಂ ಆಗಿದೆ. ಇವತ್ತು ತೀರ್ಪು ಪ್ರಕಟವಾಗಿದ್ದು ಎಲ್ಲ ಆರು ಆರೋಪಿಗಳಿಗೆ ಜಾಮೀನು ನಿರಾಕರಿಸಲಾಗಿದೆ. ಇದರಿಂದ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ನಟಿಯರಿಬ್ಬರಿಗೂ ತೀವ್ರ ನಿರಾಸೆಯಾಗಿದೆ. ಇನ್ನು ನಟಿ ರಾಗಿಣಿ ತಂದೆ ರಾಕೇಶ್ ಮಾತನಾಡಿದ್ದು, ನಾವು ಬೇಲ್ ಸಿಗುತ್ತೆ ಅನ್ನುವ ವಿಶ್ವಾಸದಿಂದ ಇದ್ವಿ, ಬೇಲ್ ರಿಜೆಕ್ಟ್ ಆಗಿದೆ, ತುಂಬಾ ನೋವಾಗಿದೆ, ಕೋರ್ಟ್ ಪ್ರತಿ ದೊರೆತಿಲ್ಲ, ದೊರೆತ ಬಳಿಕ ವಕೀಲರ ಬಳಿ ಮಾತನಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರ್ತೇವೆ ಅಂತ ಹೇಳಿದ್ರು. ಅಂಡ್ ವೆನ್ ಅ ಚೈಲ್ಡ್ ಆಫ್ ಅ ಫ್ಯಾಮಿಲಿ ಇಸ್ ಇನ್ ಟ್ರಬಲ್, ಯು ಡೋಂಟ್ ಪುಲ್ ಹರ್ ಡೌನ್. ವೆನ್ ಶೀ ಇಸ್ ಇನ್ ಟ್ರಬಲ್, ಶೀ ನೀಡ್ಸ್ ಯುವರ್ ಸಪೋರ್ಟ್. ಸೊ ಆಸ್ ಅ ಫ್ಯಾಮಿಲಿ ವಿ ಮಸ್ಟ್ ಸಪೋರ್ಟ್ ಹರ್ ಅಟ್ ದಿಸ್ ಲೋ ಪಾಯಿಂಟ್ ಇನ್ ಅವರ್ ಲೈಫ್. ಅಂಡ್ ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್, ಐ ಹ್ಯಾವ್ ಫುಲ್ ಫೇತ್ ಇನ್ ಗಾಡ್ ಅಂಡ್ ಫುಲ್ ಫೇತ್ ಇನ್ ಹರ್ ದಟ್ ಶೀ ಇಸ್ ಟೋಟಲಿ ಇನ್ನೋಸೆಂಟ್ ಅಂಡ್ ಶೀ ವಿಲ್ ಕಮ್ ಔಟ್ ಕ್ಲೀನ್ ಫ್ರಮ್ ದಿಸ್. ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರೋ ನಟಿ ರಾಗಿಣಿ ಹಾಗೂ ಸಂಜನಾಗೆ ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ಅವರೀಗ ಸುಪ್ರೀಂಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಹೈಕೋರ್ಟ್ ಜಾಮೀನು ಅರ್ಜಿ ವಜಾ ಆದೇಶ ಪಡೆದ ಬಳಿಕ ಸುಪ್ರೀಂಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು, ಇಲ್ಲಾಂದ್ರೆ ಸಿಸಿಬಿ ಚಾರ್ಜ್ ಶೀಟ್ ಆಗೋವರೆಗೂ ಕಾಯಬೇಕಾಗಿದೆ. ಒಂದ್ ವೇಳೆ ಸುಪ್ರೀಂಕೋರ್ಟ್ಗೂ ಹೋಗಿ ಜಾಮೀನು ಆಗಿಲ್ಲ ಅಂದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಸುಪ್ರೀಂಕೋರ್ಟ್ನಲ್ಲಿ ಯಾವಾಗ ವಿಚಾರಣೆಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಕೋವಿಡ್ ಕಾರಣದಿಂದ ಪ್ರಮುಖ ಪ್ರಕರಣಗಳನ್ನು ಮಾತ್ರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಕೊರೋನಾ ಸಂಕಷ್ಟದ ಮಧ್ಯೆಯೂ ಶಾಲೆಗಳ ಪುನರಾರಂಭಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆ ಸರಣಿ ಸಭೆಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಆದರೆ ಶಿಕ್ಷಣ ತಜ್ಞರ ಪ್ರಕಾರ ಶಾಲಾರಂಭ ಮಾಡುವುದಕ್ಕೆ ಸಭೆಗಳ ಅಗತ್ಯ ಇಲ್ಲ. ಇತರೆ ರಾಜ್ಯಗಳಲ್ಲಿ ಶಾಲೆ ಆರಂಭ ಮಾಡಲಾಗಿದೆ. ಕಳೆದ 18 ದಿನಗಳಿಂದ ಕೊರೋನಾ ಪ್ರಕರಣ ಕೂಡ ಕಮ್ಮಿ ಆಗ್ತಿದೆ. ಶಿಕ್ಷಣ ಇಲಾಖೆ ರಚಿಸಿರುವ ತಜ್ಞರ ಸಮಿತಿಯಿಂದ ಡಿಟೇಲ್ ಎಸ್ಒಪಿ ನೀಡಲಾಗಿದೆ. ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಮಾರ್ಗಸೂಚಿ ನೀಡಲಾಗಿದೆ. ಶಿಕ್ಷಣ ತಜ್ಞರಿಂದ ಇಲಾಖೆಯ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಲಿದ್ದಾರೆ. ಈ ಹಿನ್ನೆಲೆ ನಾಳೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸರಣಿ ಸಭೆ ನಡೆಯಲಿದೆ. ಡಿಸೆಂಬರ್ ಮೊದಲ ವಾರದಲ್ಲಿ ಶಾಲೆಗಳನ್ನು ಓಪನ್ ಮಾಡಲು ತಯಾರಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಸದ್ಯದ ಸ್ಥಿತಿಯಲ್ಲಿ ಶಾಲೆಗಳ ಆರಂಭ ಎಷ್ಟು ಸೇಫ್ ಅನ್ನೋದು ಪೋಷಕರಲ್ಲಿ ಆತಂಕ ಮೂಡಿಸಿದೆ. ಕೇರಳ ಮಾಜಿ ಗೃಹ ಸಚಿವನ ಪುತ್ರ ಬಿನೀಶ್ ಕೋಡಿಯೇರಿಯನ್ನ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಎರಡು ದಿನದಿಂದ ಆರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ಬಿನೀಶ್ ವಿಚಾರಣೆಗೆ ಸಹಕರಿಸಿರಲಿಲ್ಲ. ಇದೇ ಕಾರಣಕ್ಕೆ ಮತ್ತೆ 5 ದಿನ ಕಸ್ಟಡಿಗೆ ಪಡೆದಿರುವ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ಬಿನೀಶ್ಗೆ ಬೇನಾಮಿಯಾಗಿದ್ದ ಅನೂಪ್ ಈಗಾಗಲೇ ಜೈಲಿನಲ್ಲಿದ್ದು ಇಡಿ ಅಧಿಕಾರಿಗಳು ಅನೂಪ್ನನ್ನು ವಿಚಾರಣೆ ನಡೆಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕುರಿತಾಗಿ ತೀವ್ರ ವಿಚಾರಣೆ ನಡೀತಾ ಇದ್ದು ಯಾವುದೇ ಮಾಹಿತಿ ಬಾಯ್ಬಿಡ್ತಾ ಇಲ್ಲ ಎನ್ನಲಾಗಿದೆ. ಈ ನಡುವೆ ಬಿನೀಶ್ ಪರ ವಕೀಲರ ಭೇಟಿಗೆ ಕೋರ್ಟ್ ಅವಕಾಶ ಕಲ್ಪಿಸಿತ್ತು, ಆದರೆ ಇಡಿ ಅಧಿಕಾರಿಗಳು ಭೇಟಿಗೆ ಅವಕಾಶ ನೀಡಲಿಲ್ಲ. ಕೋವಿಡ್ ಟೆಸ್ಟ್ ಮಾಡಿಸಿಕೊಂಡು ಬರೋದಕ್ಕೆ ತಿಳಿಸಿದರು. ಅಪರಾಧ ಲೋಕದಿಂದ ಕ್ರೀಡೆಯವರಿಗೆ, ಸಿನಿಮಾ ಲೋಕದಿಂದ ರಾಜಕೀಯ ಕ್ಷೇತ್ರದವರೆಗೂ ಯಾವೆಲ್ಲ ಪ್ರಮುಖ ಸುದ್ದಿಗಳು ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾದ್ರೆ News18Kannada.comಗೆ ಲಾಗಿನ್ ಮಾಡಿ. ಇನ್ನುಳಿದ ಪ್ರಮುಖ 10 ಸುದ್ದಿಗಳು ಬ್ರೇಕ್ ಆದ್ಮೇಲೆ. ಮಾಜಿ ಮೇಯರ್ ಸಂಪತ್ ರಾಜ್ಗಾಗಿ ಸಿಸಿಬಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗಾಗಲೇ 25ಕ್ಕೂ ಹೆಚ್ಚು ಸಂಬಂಧಿಕರು ಸ್ನೇಹಿತರನ್ನ ಕರೆತಂದು ವಿಚಾರಣೆ ಮಾಡಿರುವ ಸಿಸಿಬಿ ಪೊಲೀಸರು ಅಕ್ಕನ ಮಗ ಬಾಲಕೃಷ್ಣನನ್ನ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆ ಮಾಡಿದ್ದಾರೆ. ಯಾರ ಮೊಬೈಲ್ಗೂ ಕರೆ ಮಾಡದ ಸಂಪತ್ ರಾಜ್ ಟೆಕ್ನಿಕಲ್ ಪ್ಲಾನ್ ಉಪಯೋಗಿಸುತ್ತಿದ್ದಾರೆ ಎನ್ನಲಾಗಿದೆ. ಸದ್ಯ ಹೊರ ರಾಜ್ಯದಲ್ಲಿ ಸಂಪತ್ ರಾಜ್ ತಲೆ ಮರೆಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು ಹೊರ ರಾಜ್ಯದಲ್ಲೂ ಸಿಸಿಬಿಯ ಒಂದು ತಂಡ ಹುಡುಕಾಟ ನಡೆಸ್ತಾ ಇದೆ. ಈ ನಡುವೆ ಮಾಜಿ ಕಾರ್ಪೊರೇಟರ್ ಜಾಕೀರ್ಗಾಗಿಯೂ ಶೋಧ ಮುಂದುವರೆದಿದೆ. ವಿಜಯಪುರದ ಭೀಮಾ ತೀರದ ಮಹದೇವ ಸಾಹುಕಾರ ಬೈರಗೊಂಡ ಮೇಲೆ ಗುಂಡಿನ ದಾಳಿ ಪ್ರಕರಣದಲ್ಲಿ ಕಾರು ಚಾಲಕ ಲಕ್ಷ್ಮಣ ದಿಂಡೂರೆ ಸಾವನ್ನಪ್ಪಿದ್ದಾನೆ. ಲಕ್ಷ್ಮಣ ದಿಂಡೂರೆ ಹೊಟ್ಟೆಗೆ ಗುಂಡು ಹೊಕ್ಕಿತ್ತು, ಆಂತರಿಕವಾಗಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ. ಈ ನಡುವೆ ಮಹದೇವ ಸಾಹುಕಾರ ಬೈರಗೊಂಡಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಬಿಎಲ್ಜಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಗಿದ್ದು ಎರಡೂ ಭುಜಗಳಿಗೆ ತಾಗಿರುವ ಗುಂಡುಗಳನ್ನು ಹೊರತೆಗೆಯಲಾಗಿದೆ. ವಿಜಯಪುರಕ್ಕೆ ಬೆಳಗಾವಿ ಉತ್ತರ ವಲಯ ಐಜಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಮಹದೇವ ಆಪ್ತ ಬಾಬುರಾಮ್ ದಾಳಿ ನಡೆದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ. ಗೃಹಿಣಿಯೊಬ್ಬರು
ನೇಣು ಬಿಗಿದ ಸ್ಥಿತಿಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗೂಳಿಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೆಟ್ಟೆಕೆರೆ ಗ್ರಾಮದ 22 ವರ್ಷದ ಲಕ್ಷ್ಮೀದೇವಿ ಮೃತ ಮಹಿಳೆ. ಹೆಣ್ಣು ಮಗು ಆಗಿದ್ದಕ್ಕೆ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಅಂತ ಮೃತಳ ಪೋಷಕರು ಆರೋಪ ಮಾಡಿದ್ದಾರೆ. ಗೂಳಿಹೊನ್ನೇನಹಳ್ಳಿ ಗ್ರಾಮದ ಗುರುರಾಜ ಎಂಬುವರಿಗೆ 1.5 ವರ್ಷದ ಹಿಂದೆ ಲಕ್ಷ್ಮೀದೇವಿಯನ್ನ ಮದುವೆ ಮಾಡಿಕೊಡಲಾಗಿತ್ತು. ಲಕ್ಷ್ಮೀದೇವಿಗೆ ಕಳೆದ 11 ತಿಂಗಳ ಹಿಂದೆ ಹೆಣ್ಣು ಮಗು ಜನಿಸಿತ್ತು. ಹೆಣ್ಣು ಮಗುವಾದ ನಂತರ ಗಂಡನ ಮನೆಯವರು ಕಿರುಕುಳ ನೀಡಲಾರಂಭಿಸಿದ್ರು ಅಂತ ಮೃತಳ ತಂದೆ ಶಿವಲಿಂಗೇಗೌಡ ಆರೋಪವನ್ನ ಮಾಡುತ್ತಿದ್ದಾರೆ. ಹೆಣ್ಣು ಮಗು ಆಗಿದೆ, 5 ಲಕ್ಷ ಹಣ ತರಬೇಕು, ಇಲ್ಲದಿದ್ರೆ ನಿಮ್ಮ ತವರು ಮನೆಗೆ ಹೋಗಿ ವಾಪಸ್ ಹೋಗು ಅಂತ ನಿತ್ಯ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಪೋಷಕರು ಆರೋಪಿಸ್ತಾ ಇದ್ದಾರೆ. ಮೃತಳ ಶವವನ್ನ ಗಂಡನ ಮನೆ ಮುಂದಿಟ್ಟು ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಮತ್ತೊಂದು ಬರ್ಬರ ಹತ್ಯೆ ನಡೆದಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಕಲಬುರಗಿಯ ಕೈಲಾಶ ನಗರದಲ್ಲಿ ನಡೆದಿದೆ. ಕೊಲೆಯಾದ ದುರ್ದೈವಿಯನ್ನ ಶಿವಲಿಂಗಪ್ಪ ಭೋಗಶೆಟ್ಟಿ ಅಂತ ಗುರುತಿಸಲಾಗಿದೆ. ಕಳೆದ ರಾತ್ರಿ ಮನೆ ಬಳಿ ನಿಂತಾಗ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆರ್ಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮನೆಗಳ್ಳತನ ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. ಮನೋಜ್ ಕುಮಾರ್ ಅಲಿಯಾಸ್ ಮನು ಬಂಧಿತ ಆರೋಪಿಯಾಗಿದ್ದಾನೆ. ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನವೆಸಗ್ತಾ ಇದ್ದ ಎನ್ನಲಾಗಿದೆ. 5 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈತನಿಂದ 56 ಲಕ್ಷ ಬೆಲೆ ಬಾಳುವ 1 ಕೆಜಿ 167 ಗ್ರಾಂ ಚಿನ್ನಾಭರಣ 300 ಗ್ರಾಂ ಬೆಳ್ಳಿ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಕಳ್ಳತನದ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕದೀಮ ಮಾರ್ತಾ ಇದ್ದ. ಮತ್ತೊಬ್ಬ ಆರೋಪಿ ಸೂರ್ಯ ಭಾಸ್ಕರ್ ಎಂಬುವನನ್ನು ಬಂಧಿಸಲಾಗಿದೆ. ಹೀಗೆ ಯಾವುದೇ ಈ ವರ್ಷದ ಅಧಿಕ ಮಳೆಯಿಂದಾಗಿ ಬೆಳೆದಿದ್ದ ಹತ್ತಿ ಬೆಳೆ ನಾಶವಾಗಿದೆ. ಹತ್ತಿಗೆ ತಾಮ್ರ ರೋಗ ಬಂದಿದೆ. ಅಧಿಕ ತೇವಾಂಶದಿಂದ ಹತ್ತಿ ಕಾಯಿಗಳು ಗಿಡದಲ್ಲಿಯೇ ಕೊಳತು ಹೋಗ್ತಾ ಇವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಹತ್ತಿ ಕೊಯ್ಲಿಗೆ ಬಂದ ಸಮಯದಲ್ಲಿ ಅಧಿಕ ಮಳೆಯಾಗಿ ಬೆಳೆ ನಾಶವಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾನವ ದಿನಗಳನ್ನು 200ಕ್ಕೆ ಏರಿಕೆಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆ ಜಿಲ್ಲಾಡಳಿತ ಭವನಕ್ಕೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿದ 100 ಮಹಿಳಾ ಕಾರ್ಮಿಕರು ಮಾನವ ದಿನಗಳನ್ನು 200ಕ್ಕೆ ಏರಿಸಬೇಕು ಹಾಗೂ ಪಡಿತರ ವಿತರಣೆಯಲ್ಲಿ ತಲಾ 5 ಕೆಜಿ ಅಕ್ಕಿ 6 ತಿಂಗಳವರೆಗೆ ವಿಸ್ತರಿಸಬೇಕು ಅಂತ ಆಗ್ರಹಿಸಿದರು. ರಾಯಚೂರಲ್ಲಿ ಬ್ಯಾಂಕ್ ಹಾಗೂ ಎಟಿಎಂ ಕಳ್ಳತನಕ್ಕೆ ಯತ್ನ ಮಾಡಿರುವ ಘಟನೆ ನಡೆದಿದೆ. ಸ್ಥಳೀಯರೊಬ್ಬರು ಎಚ್ಚರಗೊಂಡು ಫೋಟೋ ತೆಗೆದ ಹಿನ್ನೆಲೆಯಲ್ಲಿ ಕಳ್ಳರು ಓಡ್ ಹೋದ ಘಟನೆ ರಾಯಚೂರು ಜಿಲ್ಲೆ ಮಾನವಿಯಲ್ಲಿ ನಡೆದಿದೆ. ಐಬಿ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಬಾಗಿಲು ಮುರಿಯಲು ಕಳ್ಳರು ಯತ್ನ ಮಾಡ್ತಾ ಇದ್ರು. ಕಳ್ಳತನ ವಿಫಲವಾದ ಹಿನ್ನೆಲೆಯಲ್ಲಿ ಎಟಿಎಂ ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಫೋಟೋ ತೆಗೆದ ಸುಬ್ಬರಾವ್ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಮೊಬೈಲ್ ಕಿತ್ಕೊಂಡು ಪರಾರಿಯಾಗಿದ್ದಾರೆ. ಹಾಸನದಲ್ಲಿ ಅಕ್ರಮವಾಗಿ ಪಡಿತರ ಸಾಗಿಸ್ತಾ ಇದ್ದ ವೇಳೆ ಪೊಲೀಸರು ದಾಳಿ ನಡೆಸಿದ್ದು 3 ಟನ್ ಪಡಿತರ ಅಕ್ಕಿ ತುಂಬಿಕೊಂಡು ಹೊರಟಿದ್ದ ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಇಬ್ಬರನ್ನ ಬಂಧಿಸಿದ್ದಾರೆ. ಅರಗಲಗೂಡು ತಾಲೂಕಿನ ಕೊಣನೂರಿನಲ್ಲಿ ಈ ಘಟನೆ ನಡೆದಿದ್ದು ಮಂಡ್ಯ ಮೂಲದ ಹರೀಶ್ ಮತ್ತು ಗಿರೀಶ್ ಅನ್ನುವರ ಬಂಧನ ಆಗಿದೆ. ಉಳಿದ 3 ಪರಾರಿಯಾಗಿದ್ದಾರೆ. ಮಂಡ್ಯದಿಂದ ಲಾರಿಯಲ್ಲಿ ಪಡಿತರದ ಅಕ್ಕಿ ತಂದು ಕೊಡಗು ಜಿಲ್ಲೆಗೆ ಸಾಗಿಸ್ತಾ ಇದ್ರು ಅಂತ ತಿಳಿದು ಬಂದಿದ್ದು ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಬಿಳಿಕೆರೆ ಪೊಲೀಸ್ ಠಾಣೆ ಪೊಲೀಸರು ಚಿನ್ನ ಕದ್ದೊಯ್ದಿದ್ದ ಪೂಜಾರಿಯನ್ನ ಬಂಧನ ಮಾಡಿದ್ದಾರೆ. ಚಿನ್ನದ ಒಡೆಗಳಿಗೆ ಪೂಜೆ ನೆಪ ಹೇಳಿದ ಪೂಜಾರಿ 456 ಗ್ರಾಂ ಚಿನ್ನ ಕದ್ದಿದ್ದ. ಕೆಆರ್ ನಗರ ತಾಲೂಕಿನ ಸಾತಿ ಗ್ರಾಮದ ಚೌಡೇಶ್ವರಿ ದೇವಾಲಯದ ಪೂಜಾರಿ ಮನು ಎಂಬಾತನನ್ನ ಬಂಧನ ಮಾಡಲಾಗಿದೆ. ಚಿನ್ನಕ್ಕೆ ಪೂಜೆ ಮಾಡಿದ್ರೆ ಒಳಿತಾಗುತ್ತೆ ಅಂತ ಮನು ಹೇಳಿದ್ದ. ತಾನೇ ಪೂಜೆ ಮಾಡಿ ಮನೆಯ ಬೀರುವಿನಲ್ಲಿ ಚಿನ್ನವನ್ನ ಇರಿಸಿದ್ದ. ನಂತರ ಬಟ್ಟೆ ಬದಲಾಯಿಸುವ ನೆಪದಲ್ಲಿ ಬೀರುವಿನಲ್ಲಿದ್ದ ಚಿನ್ನವನ್ನ ಕಳವು ಮಾಡಿದ. ಆಯುಧ ಪೂಜೆ ನಂತರ ಚಿನ್ನ ತೆಗೆದು ನೋಡಿ ಅಂತ ಹೇಳಿದ. ಆದ್ರೆ ಬೀರು ತೆಗೆದು ನೋಡಿದಾಗ ಚಿನ್ನ ನಾಪತ್ತೆಯಾಗಿತ್ತು. ಹೀಗೆ ಯಾವುದೇ ರೀತಿಯ ಸುದ್ದಿಗಳ ಸಂಪೂರ್ಣ ಮಾಹಿತಿಗಾಗಿ ನೀವು ಮಾಡಬೇಕಾಗಿತ್ತಿಷ್ಟೇ. News18 Kannada ಚಾನೆಲ್ ಜೊತೆಗೆ News18 Kannada.com ನೀವು ಲಾಗಿನ್ ಆಗಿದ್ರೆ ಎಲ್ಲಾ ಮಾಹಿತಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ದೊರೆಯುತ್ತೆ. ಇದಿಷ್ಟೇ ಈಗಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ News18 Kannada. ಜಾಲ ನಮ್ಮದು, ಬಲ ನಿಮ್ಮದು.